ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ 18ನೇ ಭಾನುವಾರದ ಆರಾಧನಾ ವಿಧಿಯ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ಮೇ 20 1521 ರಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳ ನಡುವೆ ನಡೆದಂತ ಪಾಂಪ್ಲೋನಾ ಯುದ್ಧದಲ್ಲಿ ಪಿರಂಗಿಯ ಚೆಂಡು ತಗುಲಿ ಒಂದು ಕಾಲು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದರೂ ಇನ್ನೊಂದು ಕಾಲಿಗೆ ಬಹಳವಾದಂತ ನೋವನ್ನ ಅನುಭವಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಂತ ಸೈನಿಕ ತಾನು ಸುಮ್ಮನೆ ಕುಳಿತುಕೊಳ್ಳುವುದು ಆ ಸೈನಿಕನಿಗೆ ಏನೋ ಒಂದು ರೀತಿಯಲ್ಲಿ ದುಸ್ತರ ನಾನೇನಾದರೂ ಸಾಧಿಸಬೇಕು ಸುಮ್ಮನೆ ಕೂರಬಾರದು ಕೆಲಸ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬಾರದು ಎಂದು ಆತನಿಗೆ ಅನಿಸಿದ್ದು ನಿಜ ಆದುದರಿಂದ ನಾನು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕು ಎಂದು ಯೋಚಿಸುತ್ತಿದ್ದಂತ ಸೈನಿಕ ಇವರು ತಮ್ಮ ಸಮಯವನ್ನ ವ್ಯರ್ಥ ಮಾಡಲು ಬಯಸದೆ ತತ್ವಶಾಸ್ತ್ರದ ಮತ್ತು ಕಥೆಯ ಪುಸ್ತಕಗಳನ್ನು ಕೇಳಿ ಅದನ್ನ ಓದಬೇಕು ಎಂದು ಯೋಚಿಸುತ್ತಾರೆ ತತ್ವಶಾಸ್ತ್ರ ಮತ್ತು ಕಥೆಯ ಪುಸ್ತಕಗಳು ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಬೇಕು ಒಬ್ಬ ಸಮರ್ಥ ವ್ಯಕ್ತಿ ಆಗಬೇಕು ಎಂದು ಭಾವಿಸುತ್ತಾರೆ ಆಗ ಆ ಪುಸ್ತಕಗಳು ಅವರಿಗೆ ಸಿಗದಿದ್ದಾಗ ಅವರಿಗೆ ಸಿಕ್ಕ ಪುಸ್ತಕ ದ ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವನ ಚರಿತ್ರೆ ಹಾಗೂ ಸಂತರ ಜೀವನ ಚರಿತ್ರೆಗಳು ಈ ಸೈನಿಕನ ಕೈಗೆ ಸಿಕ್ಕವು ಈ ಸೈನಿಕ ಆ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಪುಸ್ತಕಗಳನ್ನು ಓದುತ್ತಾ ಓದುತ್ತಾ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಸಂತೃಪ್ತಿಯನ್ನು ಗಳಿಸಿಕೊಳ್ಳುತ್ತಾರೆ ಕ್ರಿಸ್ತನ ಜೀವನ ಚರಿತ್ರೆ ಮತ್ತು ಸಂತರ ಜೀವನ ಚರಿತ್ರೆಗಳನ್ನು ಓದುತ್ತಿದ್ದಂತ ವ್ಯಕ್ತಿಗೆ ಜೀವನದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭವಾಗುತ್ತೆ ತಾನು ಕ್ರಿಸ್ತನ ಪ್ರೀತಿಯನ್ನ ಸಂಪಾದಿಸಿಕೊಳ್ಳುತ್ತಾ ಇದ್ದೇನೆ ಕ್ರಿಸ್ತನ ಪ್ರೀತಿಗೆ ನಾನು ಪಾತ್ರನಾಗಬೇಕು ಸಂಪೂರ್ಣವಾಗಿ ಅವರ ದಯೆಗೆ ಪಾತ್ರರಾಗಬೇಕು ಎಂದು ಯೋಚಿಸಿ ನನ್ನ ಮನ ಪರಿವರ್ತನೆಯಾಗಬೇಕು ಜೀವನದಲ್ಲಿ ನನ್ನ ವರ್ತನೆಗಳಲ್ಲಿ ಪರಿವರ್ತನೆಯನ್ನ ಕಾಣಬೇಕು ಎಂದು ಹಂಬಲಿಸುತ್ತಾರೆ ಹಾಗೂ ಜೆರುಸಲೇಮ್ ನಗರಕ್ಕೆ ಒಂದು ಪವಿತ್ರ ಯಾತ್ರೆಯನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಜೀವನದಲ್ಲಿ ಬದಲಾವಣೆಯ ಕಾಲ ಜೀವನ ಬದಲಾವಣೆ ಆಯಿತು ಜೀವನ ಬದಲಾವಣೆ ಆಗುತ್ತಾ ಕ್ರಿಸ್ತನ ಪ್ರೀತಿಯಿಂದ ನಾನು ಶ್ರೀಮಂತನಾಗಿದ್ದೇನೆ ಈ ಲೋಕದಲ್ಲಿ ಇರುವಂತ ಶ್ರೀಮಂತರಿಗಿಂತಲೂ ಕ್ರಿಸ್ತನ ಆ ಪ್ರೀತಿ ದೈವೀ ಕರುಣೆಯನ್ನ ಪಡೆದ ನಾನು ಈ ಲೋಕ ನೀಡುವ ಶ್ರೀಮಂತಿಕೆಗಿಂತ ಕ್ರಿಸ್ತನ ಪ್ರೀತಿ ಮತ್ತು ದೈವೀ ಕರುಣೆಯನ್ನ ಪಡೆದಂತ ನಾನು ಶ್ರೀಮಂತ ಎಂದು ಅವರಿಗೆ ಭಾವಿಸುತ್ತೆ ಮಾತ್ರವಲ್ಲ ಅವರು ಇತರರಿಗೂ ಕೂಡ ಆ ಶ್ರೀಮಂತಿಕೆಯಲ್ಲಿ ಮಿಂದೇಳಲು ಕರೆಯನ್ನ ಕೊಡ್ತಾರೆ ಇವರೇ ಸಂತ ಇಗ್ನೇಷಿಯಸ್ ಲೊಯೋಲಾ ಕ್ರಿಸ್ತನ ಪ್ರೀತಿಯನ್ನ ಪಡೆದು ಕ್ರಿಸ್ತನ ಪ್ರೀತಿಯನ್ನ ಸಂಪಾದಿಸಿ ದೇಶ ಸೇವೆ ಮಾಡುತ್ತಾ ಇದ್ದವರು ಈಶ ಸೇವೆ ಮಾಡಬೇಕು ಎಂದು ಪಣ ತೊಟ್ಟಿದ್ದು ಅಲ್ಲದೆ ಆ ಕ್ರಿಸ್ತನ ಪ್ರೀತಿಯಲ್ಲಿ ಸಂಪದ್ಭರಿತರಾಗಿ ಸಂತೃಪ್ತರಾಗಿ ಇತರರನ್ನು ಕೂಡ ಆ ಪ್ರೀತಿಗೆ ಸೆಳೆದರು ಆ ಇತರರು ಸೆಳೆಯಲ್ಪಟ್ಟವರಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಕೂಡ ಒಬ್ಬರು ಕ್ರಿಸ್ತನ ಪ್ರೀತಿಯಲ್ಲಿ ನಾನು ಶ್ರೀಮಂತ ಈ ಲೋಕದಲ್ಲಿ ಕ್ರಿಸ್ತನ ಪ್ರೀತಿಯನ್ನ ಪಡೆದವ ನಾವು ಶ್ರೀಮಂತರು ಒಬ್ಬ ಮನುಷ್ಯ ಇಡೀ ಲೋಕವನ್ನೇ ಗೆದ್ದರೂ ತನ್ನ ಆತ್ಮವನ್ನ ತಾನು ಕಳೆದುಕೊಂಡರೆ ಅವನಿಗೆ ಬರುವ ಲಾಭವಾದರೂ ಏನು ಎಂಬ ಸಂತೃಪ್ತಿಯ ಸಾಂತ್ವನದ ಸಂದೇಶವನ್ನ ಸಾರಿದವರು ಸಂತ ಇಗ್ನೇಷಿಯಸ್ ಲೊಯೋಲಾ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನೀವು ಸಂಪತ್ತನ್ನ ಗಳಿಸಿಕೊಂಡು ಶ್ರೀಮಂತರಾಗಬೇಕೇ ಅಥವಾ ಪ್ರಭುವಿನ ಪ್ರೀತಿಯ ಸಂಪದ್ಭರಿತವಾದಂಥ ಆಶೀರ್ವಾದಗಳನ್ನು ಪಡೆದು ನೀವು ಶ್ರೀಮಂತರಾಗಬೇಕೆ ಎಂಬ ಪ್ರಶ್ನೆಯನ್ನ ಇಂದಿನ ಆರಾಧನಾ ವಿಧಿಯ ಮೂರು ವಾಚನಗಳು ನಮಗೆ ಕೇಳ್ತಾ ಇವೆ ಆರಾಧನಾ ವಿಧಿಯ ಮೂರು ವಾಚನಗಳು ನಮಗೆ ನೀಡುವ ಒಂದೇ ಒಂದು ಸಂದೇಶ ಈ ಲೋಕದಲ್ಲಿ ನೀನು ಗಳಿಸುವ ಸಂಪತ್ತು ವ್ಯರ್ಥ ಈ ಲೋಕದಲ್ಲಿ ನೀನು ಗಳಿಸಿಕೊಳ್ಳುವ ಸಂಪತ್ತು ವ್ಯರ್ಥವಾಗುವುದರಿಂದ
ನಶಿಸಿ ಹೋಗದ ಸಂಪತ್ತನ್ನ ನೀನು ಗಳಿಸಿಕೊಳ್ಳಲು ಪ್ರಯತ್ನಿಸು, ತವಕಪಡು, ನೀನು ದಿನನಿತ್ಯವೂ ಅದಕ್ಕಾಗಿ ಪ್ರಯತ್ನಿಸು ಎಂಬ ಕರೆ ಇಂದು ನಮಗೆ ನೀಡಲಾಗ್ತಾ ಇದೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಡೀ ವಿಶ್ವವನ್ನೇ ಗೆಲ್ಲಬೇಕು, ನಾನು ಸಮರ್ಥನಾಗಬೇಕು, ಶ್ರೇಷ್ಠ ವ್ಯಕ್ತಿ ಆಗಬೇಕು ಎಂದು ಹಂಬಲಿಸಿದರು ಅನೇಕ ಅತಿರಥ ಮಹಾರಥರುಗಳು. ಇದಕ್ಕೆ ಬೈಬಲ್ ಕೂಡ ನಮಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಇದೆ. ಒಂದೆರಡು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ದೇವರ ಸರಿ ಸಮಾನವಾಗಿ ನಾವು ಜೀವಿಸಬೇಕು, ದೇವರು ಸ್ವರ್ಗದಲ್ಲಿ ಏನು ಮಾಡ್ತಾ ಇದ್ದಾರೆ ಎಂದು ನಾವು ನೋಡಬೇಕು ಎಂದು ಭಾವಿಸಿದಂತಹ ಜನರು ಬಾಬೆಲ್ ಗೋಪುರವನ್ನು ನಿರ್ಮಿಸಲು ಹೊರಡುತ್ತಾರೆ. ಬಾಬೆಲ್ ಗೋಪುರವನ್ನು ನಿರ್ಮಿಸಲು ಹೊರಟಾಗ ಜನರು ಯಶಸ್ಸನ್ನು ಗಳಿಸಲಿಲ್ಲ. ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಕೇಳದೆ ಹೋಯಿತು, ಒಬ್ಬರು ಮಾತನಾಡುವುದು ಇನ್ನೊಬ್ಬರಿಗೆ ಅದು ಅರ್ಥವಾಗದೆ ಹೋಯಿತು. ಹೀಗಿರುವಾಗ ಬಾಬೆಲ್ ಗೋಪುರವನ್ನು ನಿರ್ಮಿಸಿ ದೇವರ ಸರಿ ಸಮಾನವಾಗಿ ಇರಬೇಕು ಎಂದು ಭಾವಿಸಿದಂಥ ಮನುಷ್ಯ ಲೋಕದ ದೃಷ್ಟಿಯಲ್ಲಿ ಶ್ರೇಷ್ಠನೆನಿಸಿಕೊಂಡರೂ ದೇವರ ದೃಷ್ಟಿಯಲ್ಲಿ ಕುಗ್ಗಿದ. ಪುನಃ ನಾವು ನೋಡ್ತೀವಿ ಅರಸರುಗಳ ಮೊದಲ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಎಲಿಯ ಪ್ರವಾದಿ ಬಾಳ್ ದೇವತೆಗಳ ಜೊತೆಯಲ್ಲಿ ಹೋರಾಡಿ, ಬಾಳ್ ದೇವತೆ ನಿಜ ದೇವರಲ್ಲ, ಸುಳ್ಳು ದೇವರು ಎಂದು ಆತ ಸಾಬೀತುಪಡಿಸಿದ್ದು ಅಲ್ಲದೆ ದೇವರ ಪ್ರೀತಿಗೆ ಪಾತ್ರನಾದ. ಆದರೆ ಎಲಿಯ ಪ್ರವಾದಿ ನಾನು ಗಳಿಸಿದಂತಹ ಜಯ ಎಂದು ಬಿಗುತ್ತಾ ಜಯಮಾಲೆಯನ್ನ ತಾನೇ ಹಾಕಿಕೊಳ್ಳಲು ಮುಂದಾಗ್ತಾನೆ. ಆಗ ಎಲಿಯ ಪ್ರವಾದಿಗೆ ಜೀವನವೇ ಬೇಸರ ಎನಿಸುತ್ತೆ, ಈ ಲೋಕದಲ್ಲಿ ನಾನು ಪಡೆದಂತಹ ಕೀರ್ತಿ ವ್ಯರ್ಥ ಎನಿಸುತ್ತೆ. ಆಗ ದೇವರಲ್ಲಿ ಮೊರೆ ಇಡೋದನ್ನು ನಾವು ನೋಡ್ತೀವಿ, ದೇವರೇ ಈ ಜೀವನವೇ ನನಗೆ ಸಾಕಾಗಿದೆ, ನನ್ನನ್ನು ನೀವು ಕರೆದುಕೊಳ್ಳಿ ಎಂದು ದೇವರನ್ನು ಹಂಬಲಿಸಿದಂಥ ಎಲಿಯ ಪ್ರವಾದಿ ಬಗ್ಗೆ ನಾವು ಓದ್ತೀವಿ. ಅದನ್ನು ಇಂದಿನ ಮೊದಲ ವಾಚನದಲ್ಲಿ ನಾವು ಆಲಿಸ್ತೀವಿ, ಈ ಲೋಕದಲ್ಲಿರುವುದೆಲ್ಲವೂ ಕೂಡ ವ್ಯರ್ಥ, ಎಲ್ಲವೂ ನಿರರ್ಥಕ, ಈ ಲೋಕದಲ್ಲಿ ನೀನು ಪಡೆದಂತಹ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ ಶೂನ್ಯ ಸಮಾನ ಎಂದು ಇಂದಿನ ಮೊದಲನೇ ವಾಚನ ನಮಗೆ ಹೇಳ್ತಾ ಇದೆ. ಎರಡನೇ ವಾಚನದಲ್ಲಿ ನಾವು ಆಲಿಸ್ತೀವಿ, ಈ ಲೋಕ ನೀಡುವ ಸಂಪತ್ತನ್ನು ಆಶ್ರಯಿಸಿಕೊಂಡು ನೀನು ಜೀವಿಸ್ತಾ ಇದ್ದೀಯ. ಈ ಲೋಕ ನೀಡುವ ಸಂಪತ್ತನ್ನು ನೀನು ಆಶ್ರಯಿಸಿಕೊಂಡು ಜೀವಿಸೋದಾದ್ರೆ ನೀನು ನಶ್ವರ ಎಂದು ಹೇಳುತ್ತಾ ದೇಹದ ದುರಿಚ್ಛೆಗಳಿಗೆ ಬಲಿಯಾಗದೆ ಸ್ವರ್ಗದ ವಿಷಯಗಳ ಕಡೆಗೆ ನಿಮ್ಮ ಗಮನವನ್ನ ಕೊಡಿ, ಈ ಲೋಕದ ವಿಷಯಗಳ ಕಡೆಗೆ ಗಮನವನ್ನ ಹರಿಸದಿರಿ ಎಂಬ ದಿವ್ಯ ಸಂದೇಶ ಎರಡನೇ ವಾಚನದಲ್ಲಿ ವೇದ್ಯವಾಗ್ತಾ ಇದೆ. ಅದನ್ನೇ ನಾವು ಯೋವಾನ 17:16 ನಾವು ಓದ್ತೀವಿ, ನಾನು ಈ ಲೋಕಕ್ಕೆ ಸೇರಿದವನಲ್ಲವಾದುದರಿಂದ ನೀವು ಈ ಲೋಕಕ್ಕೆ ಸೇರಿದವರಲ್ಲ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಈ ಲೋಕದಲ್ಲಿ ಆಸ್ತಿ ಅಂತಸ್ತು ಹಣ ಚೀಲಗಳನ್ನು ಗಳಿಸಿ ನೀನು ಜೀವಿಸ್ತಾ ಇರೋದಾದ್ರೆ, ಈ ಲೋಕದಲ್ಲಿ ನೀನು ಎಲ್ಲವನ್ನ ಗಳಿಸಿಕೊಂಡು ಜೀವಿಸುವ ಯೋಚನೆ ಮಾಡೋದಾದ್ರೆ ಅದು ಶೂನ್ಯವಾಗ್ಲಿಕ್ಕಿದೆ ಎಂದು ನಾವು ಇಂದಿನ ಶುಭ ಸಂದೇಶದಲ್ಲಿ ಆಲಿಸ್ತೀವಿ. ಲೂಕನ ಶುಭ ಸಂದೇಶ 12:20 ವಾಕ್ಯದಲ್ಲಿ ನಾವು ಆಲಿಸಿದ್ದೀವಿ, ಎಲೋ ಮೂರ್ಖ, ನೀನು ಗಳಿಸಿರುವ ಸಂಪತ್ತು ಎಲ್ಲಿ ಹೋಯಿತು, ಇಂದು ರಾತ್ರಿಯೇ ನೀನು ಸಾಯಬೇಕಾಗಿದೆ ಎಂಬ ಕರೆಯೂ ಕೂಡ ನಮ್ಮನ್ನು ಬಡಿದೆಚ್ಚರಿಸುವ ಕರೆಯೂ ಆಗಿದೆ. ಹೀಗಿರುವಾಗ ನಾವೆಲ್ಲರೂ ಕೂಡ ಕ್ರಿಸ್ತಂಬರರಾಗಿ ಜೀವಿಸಬೇಕು, ಈ ಲೋಕದಲ್ಲಿ ಆಸ್ತಿ ಅಂತಸ್ತು ಮಾಡಿ ನಾನು ಶ್ರೇಷ್ಠ, ನನ್ನಲ್ಲಿ ಹಣಬಲ, ಜನಬಲ ಎಲ್ಲವೂ ಇದೆ ಎಂದು ಬೀಗುತ್ತಿರುವ ಮಾನವ, ನೀನು ಹುಲು ಮಾನವನಾಗ್ಲಿಕ್ಕಿದೀಯಾ ಎಂಬ ಕರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ತೀವಿ. ಲೂಕ 12:33 ನಾವು ಓದ್ತೀವಿ, ಲಯವಾಗದ ನಶಿಸದ ಹಣದ ಚೀಲಗಳನ್ನು ಗಳಿಸಿಕೊಳ್ಳಿರಿ, ಲಯವಾಗದ ಸಂಪತ್ತು ನಿಮ್ಮನ್ನ ರಕ್ಷಿಸುವುದು. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಲಯವಾಗದ ಸಂಪತ್ತಾದರೂ ಯಾವುದು, ನಾವು ಗಳಿಸಿಕೊಳ್ಳಬೇಕಾದ ಸಂಪತ್ತಾದರೂ ಯಾವುದು ಎಂಬ ಪ್ರಶ್ನೆಯನ್ನು ಕೇಳೋದಾದರೆ, ನಮ್ಮ ಮನೆಯಲ್ಲಿರುವಂತಹ ದೇವರ ವಾಕ್ಯ, ನಾವು ಪ್ರತಿ ಬಲಿಪೂಜೆಯಲ್ಲಿ ಸ್ವೀಕರಿಸುವ ಪರಮ ಪ್ರಸಾದ, ಇದು ವಿಶೇಷ ಸಂಪತ್ತು, ನಾವು ಗಳಿಸಿಕೊಳ್ಳಲೇಬೇಕಾದದ್ದು. ದೇವರ ವಾಕ್ಯವನ್ನು ಆಲಿಸುವ ವ್ಯಕ್ತಿ ನೀನಾದರೆ, ಪ್ರಭುವಿನ ಆ ಪರಮ ಪ್ರಸಾದವನ್ನು ಸ್ವೀಕರಿಸುವ ವ್ಯಕ್ತಿಯಾದರೆ, ಪ್ರಭುವಿನ ಮಾತು ನಮಗಿಂದು ಎಚ್ಚರಿಕೆಯನ್ನು ನೀಡುವಂಥ ಮಾತಾಗಬೇಕು. ಯಾರು ನನ್ನನ್ನು ಸ್ವೀಕರಿಸ್ತಾನೋ ಅವನು ಮೃತಪಟ್ಟರೂ ಜೀವಿಸುತ್ತಾನೆ, ಆ ನಿತ್ಯ
ನಿತ್ಯ ಜೀವವನ್ನ ಪಡೆಯುವಂತ ಸಂಪತ್ತಿಗೆ ನಾವು ಹಸಿದು ಹಾತೊರೆಯಬೇಕು ಎಂಬ ಕರೆ ಇಂದಿನ ವಾಚನಗಳು ನಮಗೆ ಹೇಳ್ತಾ ಇವೆ. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಬಯಸ್ತೀವಿ. ನಮ್ಮ ನಮ್ಮ ಬ್ಯಾಂಕ್ಗಳಲ್ಲಿ ನಮ್ಮ ನಮ್ಮ ಉಳಿತಾಯವನ್ನು ತೆಗೆದುಕೊಂಡು ಹೋಗಿ ಡೆಪಾಸಿಟ್ ಮಾಡ್ತೀವಿ. ಆದರೆ ಇದು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಮಾತ್ರ. ಆದರೆ ನೀನು ನಿನ್ನ ಸಂಪತ್ತನ್ನ ದೇವರ ಮುಂದೆ ಹೋಗಿ ಡೆಪಾಸಿಟ್ ಮಾಡಬೇಕು, ಅಲ್ಲಿ ಠೇವಣಿಯನ್ನ ಇಡಬೇಕು. ಆಗ ನೀನು ಶಾಶ್ವತವಾಗಿ ಜೀವಿಸಲಿಕ್ಕೆ ದೇವರು ನಿನಗೆ ನೆರವಾಗ್ತಾರೆ. ನಮ್ಮ ಗುರುಗಳೊಬ್ಬರು ಹೇಳುವಂತ ಮಾತು ಈಗಿದೆ. Every time when you come to the church or chapel, you deposit something before the Lord. Prati sala naavu devalayakke bandaga naavu prabhuvina munde thevaniyanna itta hage naavu eshtu sala dinakke prabhuvina munde thevaniyanna idta idivi namma sampattanna layavagada sampattanna swargadalli koodisidta idivi. ಕೆಲವರು ವರ್ಷಕ್ಕೊಮ್ಮೆ ಮಾತ್ರ ಡೆಪಾಸಿಟ್ ಮಾಡಲಿಕ್ಕೆ ದೇವಾಲಯಕ್ಕೆ ಬರ್ತೀವಿ. ಕೆಲವರು ತಪಸ್ಸು ಕಾಲದಲ್ಲಿ ಮಾತ್ರ ಡೆಪಾಸಿಟ್ ಮಾಡಲಿಕ್ಕೆ ದೇವಾಲಯಕ್ಕೆ ಬರ್ತೀವಿ. ಆದರೆ ಕೆಲವರು ಪ್ರತಿನಿತ್ಯ ಬಂದು ದೇವಾಲಯದಲ್ಲಿ ಡೆಪಾಸಿಟ್ ಮಾಡ್ತಾರೆ. ದೇವರ ದೃಷ್ಟಿಯಲ್ಲಿ ಶ್ರೀಮಂತನಾರು ಎಂಬ ಪ್ರಶ್ನೆ ಕೇಳೋದಾದರೆ ಸಂತ ಇಗ್ನೇಷಿಯಸ್ ಆಫ್ ಲಯೋಲಾ ಹೇಳಿದಂತೆ ದೇವರ ದೃಷ್ಟಿಯಲ್ಲಿ ಶ್ರೀಮಂತನಾಗಿರುವವನು ನಿಜ ಶ್ರೀಮಂತ. ಈಗ ದೇವರ ಮುಂದೆ ಠೇವಣಿಯನ್ನ ಪ್ರತಿನಿತ್ಯ ಇಡುವವನು ದೇವರ ದೃಷ್ಟಿಯಲ್ಲಿ ಶ್ರೀಮಂತ. ಈ ಲೋಕದ ದೃಷ್ಟಿಯಲ್ಲಿ ನೀನು ಶ್ರೀಮಂತನಾಗೋದಾದ್ರೆ ದೇವರು ಅದನ್ನು ಮೆಚ್ಚದೇ ಇರಬಹುದು. ಯಾಕೋಬನ ಪತ್ರಿಕೆ 4:4 ನಾವು ಆಲಿಸ್ತೀವಿ. ಈ ಲೋಕದೊಂದಿಗೆ ನಿನ್ನ ಗೆಳೆತನವೆಂದರೆ ದೇವರೊಂದಿಗೆ ನೀನು ಹಗೆತನವಿರಿಸಿಕೊಂಡಂತೆ. ಆ ದೇವರೊಂದಿಗೆ ನೀನು ಗೆಳೆತನವನ್ನು ಬೆಳೆಸಿಕೊಂಡಲ್ಲಿ ಈ ಲೋಕದೊಂದಿಗೆ ನೀನು ಹಗೆತನವನ್ನು ಬೆಳೆಸಿಕೊಂಡಂತೆ. ಯಾರ ಜೊತೆಗೆ ನಮ್ಮ ಗೆಳೆತನ ಎಂಬ ಪ್ರಶ್ನೆ ಇಂದು ಪ್ರಭು ನಮಗೆ ಕೇಳ್ತಾ ಇದ್ದಾರೆ. ಲಯವಾಗದಂತಹ ಸಂಪತ್ತು, ನಶಿಸದ ಸಂಪತ್ತು, ನಶಿಸದ ಹಣ ಚೀಲಗಳನ್ನು ನಾವು ಗಳಿಸಿಕೊಳ್ಬೇಕು. ಅದುವೇ ನಿಜವಾದಂತಹ ಶ್ರೀಮಂತಿಕೆ, ಅದುವೇ ನಿಜವಾದಂತಹ ಸಂಪತ್ತು. ನಾನು ಬಡವ ಎಂದು ಯೋಚಿಸುವ ಪ್ರತಿಯೊಬ್ಬನು ಕೂಡ ಎಷ್ಟು ಸಲ ನೀನು ಪ್ರಭುವಿನ ಮುಂದೆ ದಿನಕ್ಕೆ ನಿನ್ನ ಠೇವಣಿಯನ್ನು ಇಡ್ತಾ ಇದೆಯಾ, ಆಗ ನೀನು ಶ್ರೀಮಂತನಾಗ್ತಿದೆಯಾ. ಆಗ ನೀನು ಲೋಕದ ದೃಷ್ಟಿಯಲ್ಲಿ ಶ್ರೀಮಂತನಲ್ಲದಿದ್ದರೂ ಪ್ರಭುವಿನ ದೃಷ್ಟಿಯಲ್ಲಿ ಶ್ರೀಮಂತನಾಗ್ತಾ ಇದೆಯಾ? ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಇಗ್ನೇಷಿಯಸ್ ಆಫ್ ಲಯೋಲಾ ಅವರ ಆದೇಶದಂತೆ ನಾವು ಕೂಡ ಕ್ರಿಸ್ತನ ದೃಷ್ಟಿಯಲ್ಲಿ ಶ್ರೀಮಂತಿಕೆಯನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸೋಣ. ಕ್ರಿಸ್ತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಶ್ರೀಮಂತರಾಗುವುದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮ್ಮ ಆಸ್ತಿಯನ್ನು ಕೂಡಿಸಿಡುವುದು ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ನಾವು ಸಂಪಾದಿಸುವ ಆಸ್ತಿ. ಈ ಒಂದು ವರದಾನ ದೇವರು ನಮಗೆ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣವೇ. ಆಮೆನ್.